ॐ श्री गणेशाय नमः. ॐ श्री गणेशाय नमः. ॐ श्री गणेशाय नमः. गुञ्जावनपुराधीशं द्विरदं द्विभुजाकृतिं लंबोदरं विशालाक्षं वंदेहं गणनायकं. जय जय तुम श्रीकांत, जय तू दुरित द्वाता, जय जय ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದ ಅಂಬುಜಾತನ ವಾಣಿಯರ ಆದ ಅಂಬುಜಗೆ ಬಡ ಮಾಡದ ವರ್ಣಿಬೆ ನೀ ಕಥಾಮೃತವ
ಕಂಠೀರವ ಅಲ್ಲಿರಲಯ್ಯ ಮುಕ್ತಾಸ್ತಳ ಧರ್ಮರಾಯನ ಶಮಾತದ ತರಗದ ಬೆಂಗಾವಲಿಗೆ ಹೊರಟವ ಯಾರು ಅಂತ ಕೇಳಿದ್ದೀರಿ ಅರ್ಜುನ ದೇವ ಅಂತ ಹೇಳಿದ್ರು ಹಾಗಂದುಕೊಳ್ಳಬಹುದು ಹೊರಟು ಬಂದ ಕಾರ್ಯ ಆಲಿಸಿ ಕೇಳು ಜನ ಸಾಕ್ಷಿ ನಮ್ಮಣ್ಣನಾದಂತಹ ಧರ್ಮರಾಯ ಕೌರವರು ದುರ್ಮತಿಗಳೇ ಆಗಿದ್ದರು ಕೊಳಗುಳದಲ್ಲಿ ಅವರು ಸತ್ತಾಗ ನಮ್ಮ ಬಾಂಧವರನ್ನು ನಾವು ಕೊಂದೆವಲ್ಲ ಎನ್ನುವ ಚಿತ್ತ ಕ್ಷೋಭೆಗೆ ಒಳಗಾದಂತಹ ಧರ್ಮರಾಯನ ತಲೆಯ ಕ್ಷೋಭೆಯನ್ನು ನಿವಾರಿಸುವುದಕ್ಕೆ ಬಂದವರು ಭಗವಾನ್ ವ್ಯಾಸ ಮಹರ್ಷಿಗಳು ಪಾದರಾಯಣರು ಸೂಕ್ತವಾದಂತಹ ಸಲಹೆಯನ್ನು ಕೊಟ್ಟಾಗ ಅದು ಎಷ್ಟು ಸತ್ಯ ಎನ್ನುವುದನ್ನು ಭಗವಂತನಾದ ಶ್ರೀಕೃಷ್ಣನ ಸನ್ನಿಧಾನದಲ್ಲಿಟ್ಟ ಕೃಷ್ಣನ ಯೋಚನೆ ಯೋಜನೆಯಂತೆ ಅಶ್ವಮೇಧವನ್ನು ಮಾಡಬೇಕು ಎನ್ನುವಂತಹ ಕೈಂಕರ್ಯಕ್ಕೆ ಕಟಿಬದ್ಧರಾದಂತಹ ಧರ್ಮರಾಯ ಯೌವನಾವತಿಯಿಂದ ನಾವು ಕುದುರೆಯನ್ನು ತರಿಸಿದೆವು ಉತ್ತಮವಾದಂತಹ ತುರಗ ಸಟ್ಟತರ ಧವಳಾಂಗದ ಮನೋಹರ ಪೀತಪುಚ್ಚದ ಸುಗಮನದ ಒಂದೇ ಕಿವಿಯೊಳೆಸುವ ನೀಲಾಕ್ಷವಿಯ ಕೋಮಲ ತುರಂಗ ಅಂತಹ ಉತ್ತಮವಾದ ಹಯದ ಹಣೆಯಲ್ಲಿ ಹಿಂದೂ ಕುಲದ ಕಳೆಯ ಪಾಂಡುನೃಪಾಲನೆಂಬನು ಯುಧಿಷ್ಠಿರ ನರೇಂದ್ರ ನದ್ದರದ ಹಯಮಿದ ಮಿಡುಕುಳ್ಳ ಭಟರಾಜವರು ಕಟ್ಟಿ ಕೊಳನಾರ್ಪುದ ಇಳೆಯೊಳಿಂಬಿ ಲಿಪಿ ಎಲ್ಲವನ್ನೂ ಸೂಕ್ತವಾಗಿ ಬರೆದು ಯಜ್ಞಾಶಕ್ಕೆ ಬೇಕಾದಂತಹ ವಿಧಿವಿಧಾನಗಳನ್ನು ಸಲ್ಲಿಸಿ ಮೂರಾಕ್ಷರ ಹಿಡಿ ಸೇನೆಯ ಜೊತೆಯಲ್ಲಿ ನಾನೇ ಮುಂಗಡೆಯಲ್ಲಿ ನಿಂತು ಸೇನೆಯನ್ನು ನಡೆಸಿ ನಡೆಸಿ ಮುಂದೆ ಹೋದಾಗ ಮಹಿಷ್ಪತಿ ಅರಸರಾದಂತಹ ನೀಲಧ್ವಜರಲ್ಲಿ ಭಾರಿ ಕಾಳಗವು ಸಂಘಟಿಸಿದು ಯುದ್ಧದಲ್ಲಿ ಅವರ ಮುಂದಿನಾದಂತಹ ಪ್ರವೀರ ಸತ್ತ ಕುಳಗುಳದಲ್ಲಿ ಶರಣಾಗತಿಯನ್ನು ಹೊಂದಿದಂತಹ ನೀಲಧ್ವಜ ನಮಗೆ ಕಪ್ಪವನ್ನು ಕೊಟ್ಟಿದ್ದಾರೆ ಅಶ್ವ ನಿಲ್ಲುವುದಿಲ್ಲ ಯಜ್ಞಾಶ್ವ ಅಂತ ಹೇಳಿದ್ರೆ ದೇವತೆಗಳ ಪ್ರೇರಣೆಯಿಂದ ನಡೆಯುವಂತಹದ್ದು ಅದನ್ನು ಹಿಂಬಾಲಿಸುತ್ತಾ ನಮ್ಮ ಸೇನೆಯನ್ನು ಮುಂದೆ ನೋಡುತ್ತಾ ಹೋಗೋಣ ¶¶
ಅವನ ಬರವಳಕ್ಕೆ ಬೇಕಾಗಿ ನಾವು ಕಾಯ್ತಾ ಇದ್ದವರು. ನಮ್ಮದಾದಂತಹ ಆಶೆ, ನಮ್ಮ ಭಕ್ತಿಯ ಕರೆ ಕೃಷ್ಣಸ್ವಾಮಿಗೆ ಬಹುಶಃ ಕೇಳಿರಬೇಕು. ಹಾಗಾಗಿ ಪಾಂಡವಾಶ್ವಮೇಧದ ಕುದುರೆ ಅಮ್ಮ ಚಂಪಕಾವತಿಗೆ ಬಂದಾಗ ಅದರ ಹಣೆಯಲ್ಲಿರುವಂತಹ ಲೇಖನವನ್ನು ಓದಿದಂತಹ ನಮ್ಮ ಅಪ್ಪಯ್ಯ ಸಭೆಯಲ್ಲಿ ಉದ್ಘೋಷಿಸಿದ್ದು ಹಾಗೆ ಅಲ್ವೇ? ಮಂತ್ರಿಗಳಿರ ಕೇಳಿರೀಗ, ಶ್ರೀಕಾಂತನನ್ನು ಕಾಣುವ ಯೋಗ ತನ್ನಿಂದ ತಾನೇ ಬಂದಿದೆ. ಹಾಗಾಗಿ ಬಂದಂತಹ ಕುದುರೆಯನ್ನು ಕಟ್ಟಬೇಕು. ಅದರ ಬೆಂಗಾವರಿಗೆ ಬಂದಂತಹ ಪಾರ್ಥನ ಕೂಡ ಹೋರಾಟವನ್ನು ಮಾಡುವಾಗ ಅವರನ್ನು ಸೋಲಿಸಿದಾಗ ಪಾರ್ಥರನ್ನು ಸಲಹುವುದಕ್ಕಾಗಿ ಕೃಷ್ಣಸ್ವಾಮಿ ಬಂದೇ ಬರ್ತಾರೆ. ಅವ ಬಂದ ಬಳಿಕ ಅವರ ಪಾದಗಳಿಗೆ ಕಪ್ಪಗಾಣಿಕೆಯನ್ನು ನಾವೆಲ್ಲವರೂ ಒಪ್ಪಿಸುವುದರ ಮೂಲಕವಾಗಿ ಅವರದಾದಂತಹ ಸೇವೆಯನ್ನು ಮಾಡುವುದರ ದ್ವಾರ ಜನನ ಮರಣಗಳ ವಿಷ ವರ್ತುಲದಿಂದ ಪಾರಾಗಿ ಪರಮ ಕೈವಲ್ಯವನ್ನು ಪಡೆಯುವುದಕ್ಕೆ ಒಂದು ಹೊಸ ಸ್ಥಿತಿಯನ್ನೇ ದೇವರು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಎಲ್ಲವರು ಯುದ್ಧಕ್ಕೆ ಸಿದ್ಧರಾಗಬೇಕು. ಯಾರು ಹಿಂದೆ ಉಳಿಯುತ್ತಾರೋ ಅವರನ್ನು ಕೊತ ಕೊತ್ತನೆ ಕುದಿಯುವಂತಹ ಎಣ್ಣೆಯ ಕಟಾಹಕ್ಕೆ ಹಾಕಲಾಗುವುದು. ನಮ್ಮ ಸೇನೆಯ ಸರ್ವಾಧಿಕಾರಿಯಾಗಿ ಸೇನಾ ನಾಯಕನಾಗಿ ನನ್ನ ಮಗನಾದಂತಹ ಸುಧನ್ವರನ್ನೇ ನೇಮಿಸಿದ್ದೇನೆ ಎಂಬುದಾಗಿ ಆಜ್ಞಾಪಿಸಿದಿರಲ್ಲ, ಆ ಸಭೆಯಲ್ಲಿ ಕುಳಿತಂತಹ ನನಗೂ ಕೂಡ ಬಹಳ ಸಂತೋಷವಾಯಿತು. ಯಾಕೆ ಮರಣದ ಕಟ್ಟನ್ನು ಹುಟ್ಟಿನಲ್ಲೇ ನಾವು ಕಟ್ಟಿಕೊಂಡು ಬರ್ತೇವೆ. ಅಂತಹ ನಮ್ಮ ಜೀವನದಲ್ಲಿ ಇಂತಹ ಒಂದು ಹೊಸ ವಿಷಯ, ಇಂತಹ ಒಂದು ಸೌಭಾಗ್ಯ ಸಿಗುವುದು ಬಹಳ ಅಪರೂಪ. ಇದನ್ನು ಬಿಡಬಾರದನ್ನುವಂತಹ ಉದ್ದೇಶದಿಂದಲೇ ಪಾರ್ಥನ ಕೂಡ ಯುದ್ಧಕ್ಕೆ ಹೋಗುವುದಕ್ಕಿಂತ ಮೊದಲು ತಾಯಿಯ ಆಶೀರ್ವಾದ ಪಡೆಯಬೇಕೆಂಬ ಹಾಗೆ ತಾಯಿಯ ಬಳಿಗೆ ಹೋಗಿ ವಿಷಯವನ್ನು ಹೇಳಿದಾಗ ಅಮ್ಮ ಹೇಳಿದ್ರಲ್ಲ, ಕೃಷ್ಣಸ್ವಾಮಿಯ ದರ್ಶನದ ಭಾಗ್ಯವನ್ನು ಒದಗಿಸಿಕೊಡು ಅಂತ ಅವರಿಂದ ಬೀಳ್ಕೊಂಡೆ. ತಂಗಿಯಾದಂತಹ ಕೋಲೆಯಲ್ಲಿ ಮಾತನ್ನು ಹೇಳಿದಾಗ ಅವಳು ಕೂಡ ಹೇಳಿದರು, ವಿರೋಧಿಗಳಲ್ಲಿ ಯಾವ ಕಾಲಕ್ಕೂ ಕೂಡ ನೀನು ಬೆನ್ನು ತೋರಿಸಬಾರದು, ಹಾಗೆ ಬೆನ್ನು ತೋರಿಸಿದ್ರೆ ನನಗೆ ಗಂಡನ ಮನೆಯಲ್ಲಿ ಗಂಡಾಂತರ ಒದಗಿ ಬರ್ತದೆ ಅಣ್ಣ ಅಂತ ಹೇಳಿದರು. ಅವಳಿಂದಲೂ ಹಾರೈಕೆಯನ್ನು ಪಡೆದುಕೊಂಡು ಜನನಿ ಸೋದರಿಯರನ್ನು ಬೀಳ್ಕೊಂಡು ಇನ್ನೇನು ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಇನ್ನೊಬ್ಬಳಲ್ಲಿ ಹೇಳಬೇಕಾಗಿದೆ, ನನ್ನ ಮನದನ್ನೆಯಾದಂತಹ ಪ್ರಭಾವತಿ. ಈ ಸಮಯದಲ್ಲಿ ಅವಳಲ್ಲಿ ಹೇಳದೆ ನಾನು ಹೋದಂತಾದರೆ ಮತ್ತೊಮ್ಮೆ ಹೇಳುವುದಕ್ಕೆ ಅವಕಾಶ ಒದಗಿತು ಅನ್ನುವುದನ್ನು ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಕಾಲ ವಿಳಂಬ ಮಾಡದೆ ಪ್ರಭಾವತಿಯ ಅಂತಃಪುರದೊಳಗೆ ಸಾಗುತ್ತೇನೆ. Thank you.
ಸೋಲೀಪ ರೂಪಿ ನದಿ ಸೊಬಗಿ ನರಿ ರತಿಯ ಸೋಲೀಪ ರೂಪಿ ನದಿ ಸೊಬಗಿ ನರಿ ಪ್ರಭಾವತಿ ಪ್ರಭಾವತಿ
ನನ್ನ ಹೊಗಳ್ತಾರೆ ನನ್ನನ್ನು ಕರೀತಾರೆ. ಆದ್ರೆ ನಾನು ಯೋಚಿಸಿಕೊಳ್ಳುವುದು ನಾನು ಎಷ್ಟರ ಮಟ್ಟಿಗೆ ಈ ಮಾತಿಗೆ ಅರ್ಹಳಾಗಿದ್ದೇನೆ ಎನ್ನುವುದು. ಯಾಕೆಂದ್ರೆ ತವರ ಮನೆಯನ್ನು ಬಿಟ್ಟು ಬಂದಿದ್ದೇನೆ ಅನ್ನುವಂತಹ ದುಃಖ ಬೇಸರ ನನ್ನನ್ನು ಇಲ್ಲಿವರೆಗೂ ಕಾಡಿದ್ದಿಲ್ಲ. ಯಾಕೆ ಅಷ್ಟು ಪ್ರೀತಿಯನ್ನು ಕಾಣುವಂತಹ ಅತ್ತೆ ಮಾವಂದರು ಇದ್ದಾರೆ. ಮನ ಸರಿತು ವ್ಯವಹರಿಸುವಂತಹ ಪತಿ ನನ್ನ ಬದುಕಿನಲ್ಲಿ ದೊರಕಿದ್ದಾರೆ. ಬದುಕಲ್ಲಿ ಅನುಭವಿಸಬೇಕಾದಂತಹ ಸುಖ ಸಂತೋಷ ಎಲ್ಲವೂ ಕೂಡ ಈ ಹೊತ್ತಿನಲ್ಲಿ ನನ್ನ ಕಾಲಬುಡದಲ್ಲಿ ಇದೆ. ಅಣ್ಣುವಲ್ಲಿಗೆ ನಾನು ತೃಪ್ತಳೆ, ನಾನು ಪರಿಪೂರ್ಣಳೆ ಖಂಡಿತ ಇಲ್ಲ. ಹೆಣ್ಣಿನ ಬದುಕಿನ ಸಾರ್ಥಕತೆ ಆಗುವುದು ಇಲ್ಲಿ. ಒಂದು ಮಗುವಿಗೆ ತಾಯಿಯಾದಾಗ ಅಮ್ಮ ಅನ್ನುವಂತಹ ಕರೆಯನ್ನು ಕೇಳಿದಾಗ ಆ ಭಾಗ್ಯ ಇಷ್ಟು ವಸಂತಗಳನ್ನು ಕಳೆದು ಕೂಡ ನನ್ನ ಬದುಕಿನಲ್ಲಿ ಒದಗಿ ಬರಲಿಲ್ವಲ್ಲ. ಅಣ್ಣುವಲ್ಲಿಗೆ ನಾನು ಪರಿಪೂರ್ಣಳಲ್ಲ, ಈ ವಂಶಕ್ಕೆ ನಾನು ಏನನ್ನು ಹೊತ್ಕೊಟ್ಟಿದ್ದೇನೆ ಅನ್ನೋದು ಪ್ರಶ್ನಿಸಿಕೊಂಡಾಗ ನಾನು ಪರಿಪೂರ್ಣಳಲ್ಲ, ಹೀಗೆ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇದೆ. ಆದ್ರೆ ಒಂದು ಸಮಾಧಾನ ಪಟ್ಟುಕೊಳ್ಬಹುದು, ನಾನೇನು ಮುದುಕಿಯಾಗಿದ್ದೇನಾ? ಅಷ್ಟೇ, ನನ್ನವರೇನು ಮುದುಕರಾಗಿದ್ದಾರಾ? ನಮಗೆ ಇನ್ನು ಪ್ರಾಯ ಇದೆ, ಅನ್ನುವಲ್ಲಿಗೆ ಆಗಬಾರದು ಇನ್ನೇನೂ ಇಲ್ಲ. ಹಾಗಾಗಿ ಈ ಹೊತ್ತಿನಲ್ಲಿ ನಾನು ಸಿದ್ಧಳಾಗಿ ನಿಂತದ್ದು ಅದಕ್ಕಾಗಿ ಶೃಂಗರಿಸಿಕೊಂಡಿದ್ದೇನೆ, ಹಣೆಗೆ ತಿಲಕವನ್ನು ಇರಿಸಿಕೊಂಡಿದ್ದೇನೆ. ನೋಡಿದಿರಾ, ಹರಿವಾಣದಲ್ಲಿ ಕರ್ಪೂರ ಬೆರೆಸಿದಂತಹ ಹಾಲನ್ನು ಇರಿಸಿಕೊಂಡಿದ್ದೇನೆ. ಕುಡಿ ವೀಳ್ಯದೆಲೆ ಕರ್ಪೂರ ಎಲ್ಲವನ್ನು ಸಿದ್ಧಪಡಿಸಿಕೊಂಡೆ. ಮೇಲೆ ಅರಿವಿರಿದಂತಹ ಸಂಪಿಗೆ ಮೊಗ್ಗನ್ನು ಇರಿಸಿಕೊಂಡಿದ್ದೇನೆ. ಯಾಕೆ ಎನ್ನುವುದು ಇದನ್ನು ಕಂಡಾಕ್ಷರ ನನ್ನವರು ಅರ್ಥವಿಸಿಕೊಳ್ಳುತ್ತಾರೆ. ಆದ್ದರಿಂದ ಇಷ್ಟು ಸಿದ್ಧತೆಯನ್ನು ಮಾಡಿಕೊಂಡದ್ದು ನನ್ನವರ ಬರವಿನ ನಿರೀಕ್ಷೆಗಾಗಿ. ಅರೇ, ಅದೇನು ಕೇಳಿಸ್ತಾ ಇದೆ? ಕೂಡ ಪುಟಗಳ ಶಬ್ದವು ಕೇಳಿಸ್ತಾ ಇದೆಯಲ್ಲ, ಇದೇನು ನನ್ನವರ ಬರವಿನ ಸಂಕೇತ? ಅಂದಮೇಲೆ ನಾನು ಇಲ್ಲೇ ಇರುವುದಲ್ಲ, ದಾರಿಯಲ್ಲಿ ಅವನನ್ನು ಎದುರುಗೊಳ್ಳಬೇಕು. ಹಾಗಾಗಿ ಆ ಕಡೆಗೆ ಹೋಗ್ತೀನಿ. ಆಶೀರ್ವಾದ ಮಾಡಬೇಕು ಅಂತ ಅದು ತೋಚುವುದಿಲ್ವ ನಿಮಗೆ? ಈಗ ಏನಂತ ಆಶೀರ್ವಾದ ಮಾಡಬೇಕು? ದೀರ್ಘ ಸುಮಂಗಲಿ ಬಲ ಹಾಗೆ ಹೇಳಿದ್ರೆ ನನ್ನನ್ನೇ ನಾನು ಆಶೀರ್ವಾದ ಮಾಡಿಕೊಂಡ ಹಾಗಲ್ವಾ? ನನ್ನ ಆಯುಷ್ಯ ಹೆಚ್ಚಾಗ್ಲಿ ಅಂತ ಹೇಳಿದ ಹಾಗಲ್ವಾ? ಬೇಡ ಬಿಡಿ, ಆಶೀರ್ವಾದ ಅಂದ್ರೆ ಅದು ಒಂದೇ ಅಲ್ವಲ್ಲ, ಅಷ್ಟ ಪುತ್ರ ಪುತ್ರಿ ಪ್ರಾಪ್ತಿರಸ್ತು. ಹಾಗೆ ಮಾತಿನಲ್ಲೇ ಮಕ್ಕಳಾದ್ರೆ ಗಂಡ ಹೆಂಡತಿಯರ ಸಂಬಂಧ. ಅಯ್ಯಯ್ಯೋ ಸುಮ್ಮನಿರಿ ಸ್ವಾಮಿ. ಹಾಗಿದ್ರೆ ಕಾಲಿಗೆರಗಿದವರಿಗೆ ಏನಂತ ಮಾಡುವುದು? ಅಂದ್ರೆ ಹೆಂಡತಿ ನಮಸ್ಕಾರ ಮಾಡಿದಾಗ ಗಂಡ ಆಶೀರ್ವಾದ ಮಾಡಬಾರದು ಅಂತ ಒಂದು ಶಾಸ್ತ್ರ. ಹೌದೇ, ಹಾಗಂತ ನಮಸ್ಕಾರ ಹಾಳಾಗಬಾರದು. ಇದು ಎತ್ತಿದ್ದೇನೆ, ಮಳಿ ತೋಳುಗಳಿಂದ ಬಿಗಿಯಾಗಿ ಅಪ್ಪಿದ್ದೇನೆ. ಸಂತೋಷವಾಗಿ ಏನು ಬಾಗಿಲಲ್ಲೇ ನಿನ್ನ ಸನ್ಮಾನ ಬರಬೇಕು. ಹೆಂಗಸರಾದ ನೀವೇ ಪುಣ್ಯಾತ್ಮ. ಯಾಕೆ? ನಿಮಗೆ ತೀರ್ಥ ಕುಡಿಯಬೇಕು ಅಂತ ಆದ್ರೆ ಹೆಚ್ಚು ಸಮಯ ಇಲ್ಲ, ಗಂಡನ ಪಾದಕ್ಕೆ ಒಂದು ತಂಬಿಗೆ ನೀರು ಹಾಕಿದ್ರೆ ಆಯ್ತು. ನಾವು ಎಲ್ಲಿ ಒಳ್ಳೆಯ ನದಿ ಉಂಟು ಹುಡುಕಬೇಕು. ಪುಣ್ಯಕ್ಷೇತ್ರವನ್ನು ಸಂದರ್ಶನ ಮಾಡಬೇಕು, ಸ್ನಾನ ಮಾಡಬೇಕು ಅಂತ ಆದ್ರೆ ಒಂದು ಕೋಟ ನೀರು ಹಾಕಿದ್ರೆ ಆಯ್ತು. ಆ ಮಟ್ಟಿಗೆ ನಾವು ಭಾಗ್ಯಶಾಲಿಗಳೇ. ಹೌದು, ಸರಿ ಅದೆಲ್ಲ ಹೌದು. ನೋಡಿ ಈಗ ಬನ್ನಿ, ಅವರಿಗೆ ಪಯಣವಯ್ಯ ಸಪ್ತ
ಆತನಿಗೆ ಮುಖ ಮಾಡಿ, ಈ ಕಡೆಗೆ ಮುಖ ಮಾಡಿ, ಒಂದು ಸುತ್ತ ತಿರುಗಿ. ಎಂತದೇ ಏನು ನನ್ನನ್ನು ತಿರುಗಿಸುವ ಆಲೋಚನೆ ಅಲ್ಲ. ಮತ್ತೆ ನನಗೆ ನಿಮ್ಮನ್ನು ಕಂಡಾಗ ಆಶ್ಚರ್ಯವಾದದ್ದು ಏನು ಕಾರಣ ಸ್ವಾಮಿ? ಮನಸ್ಸಿನ ಭಾವನೆಗಳಿಗೆ ಮುಖ ಅನ್ನೋದು ಕನ್ನಡಿ ಇದ್ದ ಹಾಗೆ ವ್ಯಕ್ತಿಗೆ ಸಂತೋಷ ಆಗ್ತದೆ, ದುಃಖ ಆಗ್ತದೆ, ಭಾವನೆಯನ್ನು ಕಂಡಾಗ ಅರ್ಥವಿಸಿಕೊಳ್ಳುವುದಕ್ಕಾಗ್ತದೆ. ಮನಸ್ಸೆಂಬ ಮಂದಿರಕ್ಕೆ ಮುಖ ಅನ್ನೋದು ಹೆಬ್ಬಾಗಿ ಹೇಳುವುದು ಮಾತ್ರ. ಈ ಕಲಿತವರಿಗೆ ಅದು ಅರ್ಥ ಆಗಬೇಕು ಅಂತಾದ್ರೆ ಅನುಭವಿಸುವಂತಹ ವ್ಯಕ್ತಿ ಬಾಯಿ ಬಿಟ್ಟು ಹೇಳಬೇಕಾಗ್ತದೆ. ಹೌದಾ? ನನಗಾದದ್ದು ಸ್ಥಿತಿ ಹಾಗೇ ಇದೆ. ನಿಮ್ಮನ್ನು ಕಂಡಾಗ ನಿಮ್ಮ ಭಾವವನ್ನು ಅರ್ಥವಿಸಿಕೊಂಡೆ ನಾನು, ಆದ್ರೆ ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಮಾತ್ರ ನನ್ನಲ್ಲಿ ಸಿಗ್ಲಿಲ್ಲ. ಅಲ್ಲ, ಎದೆಗೆ ಸೀಸದ ಕವಚ ಅಪ್ಪಿಕೊಂಡಿದೆ, ಪೆನ್ನಿಗೆ ಬತ್ತಳಿಕೆ, ಕೈಯಲ್ಲಿ ಬಿಲ್ಲು ಬಾಣ ಕತ್ತಿ, ಮುಖದಲ್ಲಿ ವೀರಾವೇಶ. ಸ್ವಾಮಿ, ನೀವು ಬಂದದ್ದು ಹೆಂಡತಿಯ ಮನೆಗೆ. ಹೌದು, ಗೊತ್ತಾಗಿದೆ. ಹೆಂಡತಿಯ ಮನೆಗೆ ಬರುವಾಗ ಈ ಆಯುಧಗಳೆಲ್ಲ ಬೇಕಾ? ಏನು ಹೆಂಡತಿಯಲ್ಲಿ ಯುದ್ಧ ಮಾಡ್ತೀರಾ ನೀವು? ಅದು ಈ ಯುದ್ಧ ಮಾಡಿ ಏನಾ? ಹೆಂಡತಿಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಇದೆಲ್ಲ ಬೇಕಾ? ಅದು ಹಿಡ್ಕೊಂಡು ಬಂದಿದ್ದೀರಿ. ಹೌದು ಸ್ವಾಮಿ, ಆ ಕಡೆ ರಥ ನಿಂತಿದೆ ಹೊರಗಡೆ, ಅದರಲ್ಲಿ ಬೇಕಾದಷ್ಟು ವಾಯುಗಳನ್ನು ತುಂಬಿಸಿಕೊಂಡಿದ್ದೀರಿ. ಸಂದನವನ್ನು ಅಡಲಿಕೊಂಡು ನೀವು ಹೊರಟದ್ದು ಎಲ್ಲಿಗೆ? 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 ಎಂತದೇ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಹುದು. ಅದು ಬೆಕ್ಕು ಅಡ್ಡ ಬಂದ ಹಾಗಲ್ವಾ? ಮನೆಯ ಬೆಕ್ಕು ಅಡ್ಡ ಬಂದ ಅಪಶಕುನ ಇಲ್ಲ. ಮನೆ ಬೆಕ್ಕಲ್ವ? ನೀನು ಪುರುಷ ಮೃಗಲ್ವ? ನಿಮ್ಮನೆ ನೋಡಿ ಅಪಶಕುನದ ಮಾತನ್ನು ಹೇಳಬೇಡಿ. ನಾನು ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ. ವಿಧವೆಯನ್ನು ಕಂಡ್ರೆ ಅಪಶಕುನ ಅಂತ ಹೇಳ್ತಾರೆ, ಹಾಲಿನ ಕೊಡವನ್ನು ಕಂಡ್ರೆ ಶುಭ ಶಕುನ ಅಂತ ಹೇಳ್ತಾರೆ. ವಿಧವೆಯೇ ಹಾಲಿನ ಕೊಡವನ್ನು ಹೊತ್ತುಕೊಂಡು ಹೋಗುವುದು ಹೋಗುದನ್ನು ಕಂಡ್ರೆ ಯಾವ ಶಕುನ? ನೋಡಿ ಉತ್ತರ ಕೊಡಿ ನೀವು. ವಿಷಯ ಅಲ್ಲ, ಮನೆ ಬೆಕ್ಕಿಗೆ ಇವನಿಗೆ ಒಳ್ಳೆ ಕೆಲಸ ಅಂತ ಗೊತ್ತಾಗುತ್ತೆ. ಅದು ಮನೆ ಬೇಕಲ್ವಾ? ಆದ್ರಿಂದ ಕೇಳುವುದು, ನನ್ನ ನೀವು ಹೇಳದೆ ಹೊರಟಿದ್ದೀನಲ್ಲ. ಓ ನಳಿನಾಕ್ಷಿ, ಕೇಳೀಗ ನಳಿನ ಬೇಡ ಮನದಿ, ಕುಂತಿಸುತ ಕಡುಕುವವನಲ್ಲ ರಣದಿ, ಕುಂತಿಸುತ ಕಡುಕುವವನಲ್ಲ ರಣದಿ. ನಳಿನಾಕ್ಷಿ, ನಳಿನಾಕ್ಷಿ ಕೇಳೀಗ ಹೊರಟದ್ದು. ಹೌದು, ಹಾಗಂತ ಯಾರಲ್ಲಿ ಯುದ್ಧ? ನನಗೆ ಗೊತ್ತಿಲ್ಲ. ವಿಷಯ ಗೊತ್ತಿಲ್ವೇ? ಹೇಳಿ ಚಿನ್ನ. ಓ, ನಮ್ಮ ಈ ಚಂಪಕಾವತಿಯ ಪ್ರತಿಯೊಬ್ಬ ಪ್ರಜೆಗಳ ಮನಸ್ಸಿನಲ್ಲಿ ಇರುವುದೇನು? ಏನು? ಒಂದಲ್ಲ ಒಂದು ದಿನ ಋಷಿಕೇಶನಾದಂತಹ ಕೃಷ್ಣನ ಸ್ವಾಮಿಯನ್ನು ಕಾಣಬೇಕು. ಹೌದು, ಅಂತಹ ಉದ್ದೇಶ ಅದು. ನಮಗೆ ಬೇಕಾದಂತಹ ಸಾಫಲ್ಯವನ್ನು ಒದಗಿಸಬೇಕು ಅಂತಾದ್ರೆ ಕಾಲವನ್ನು ಕಾಯ್ತಾ ಇದ್ದವರು. ಹೌದು, ಎಲ್ಲಿಯೋ ನಡೆಯುವಂತಹ ರಥೋತ್ಸವಕ್ಕೆ ಹೋಗಿ ಹಣ್ಣು ಕಾಯಿ ಒಪ್ಪಿಸುವುದಲ್ಲ, ಸ್ವಾಮಿಯ ರಥವೇ ನಮ್ಮ ಬೀದಿಯಲ್ಲಿ ಬರಬೇಕನ್ನುವಂತ ಆಕಾಂಕ್ಷೆ ನಮ್ಮದು. ನಮ್ಮವರೆಲ್ಲ ಈಡೇರುವಂತಹ ಸಂದರ್ಭ ಒದಗಿತು. ನನಗೆ ಅರ್ಥ ಆಗ್ಲಿಲ್ಲ. ಪಾಂಡವಾಶ್ವಮೇಧದ ಕುದುರೆ ಇಲ್ಲಿಗೆ ಬಂದಿದೆ. ಹೌದೇ? ಅದರ ಬೆಂಗಾವರಿಗಾಗಿ ಬಂದವ ಪಾರ್ಥ. ಪಾರ್ಥ ಅಂತಹ ಪಾರ್ಥರನ್ನು ಯುದ್ಧಕ್ಕಾಗಿ ನಾನು ಹೊರಟಿದ್ದೇನೆ. ಪಾರ್ಥನ ಜೊತೆ ಏನು ಪಾರ್ಥನ ಕೂಡ ಯುದ್ಧ ಅಂತ ಹೇಳುವಾಗ ನೀನು ಕಳವಳಗೊಂಡ ಹಾಗುಂಟು. ನೀನು ಯಾವುದೇ ರೀತಿಯಾದಂತ ಕಳವಳಗೊಳ್ಳಬೇಕು ಅಂತ ಇಲ್ಲ. ಆ ಕುಂತಿ ಸುತನಾದಂತಹ ಪಾರ್ಥನಿಗೆ ನಾನು ಯಾವತ್ತು ಅಳುಕೋ, ಅವರಲ್ಲಿ ಹೋರಾಟವನ್ನು ಮಾಡ್ತೇನೆ, ಅವನನ್ನು ಸೋಲಿಸುತ್ತೇನೆ. ಆ ಮೂಲಕವಾಗಿ ಕೃಷ್ಣ
ಕೃಷ್ಣ ಸ್ವಾಮಿಯನ್ನು ನಾನು ನನ್ನವನೇನು ಬಲಹೀನರಲ್ಲ, ಬಲಶಾಲಿಗಳೇ ಹೌದು. ಪಾತ್ರನ ಜೊತೆಯಲ್ಲಿ ಯುದ್ಧವನ್ನು ಮಾಡುತ್ತೇನೆ ಅಂದಾಕ್ಷಣದಲ್ಲಿ ನಾನು ಹೆದರಿಕೊಂಡದ್ದು ಆ ಕಾರಣಕ್ಕಾಗಿ ಅಲ್ಲ. ಪಾತ್ರನ ಬೆಂಗಾವಲಿಗೆ ನಮ್ಮ ಪ್ರಾಣಾಹಿ ಪಾಂಡವ ಅಂತ ಹೇಳಿಕೊಂಡು ಅನವರತವೂ ಕೂಡ ರಕ್ಷಣೆ ಮಾಡುವಂತಹ ಶ್ರೀಕೃಷ್ಣ ದೇವರು ಇದ್ದಾರೆ ಇದ್ದಾರೆ ಅನ್ನುವಲ್ಲಿಗೆ ನೀವು ಯುದ್ಧವನ್ನು ಮಾಡಿದರೆ ಅಂತಾದ್ರೆ ಎಂತೂ ಗೆಲ್ಲಬಹುದು ನಮಗೆ. ಆ ಬಗ್ಗೆ ನೀನು ಆಲೋಚನೆ ಮಾಡಬೇಕು ಅಂತ ಇಲ್ಲ. ಕೃಷ್ಣಸ್ವಾಮಿ ನಮ್ಮ ಚಂಪಕಾವತಿಗೆ ಬಂದಾಗ ನಾನೇನು ಅವನಿಗೆ ಶರಣು ಬರುವವನಲ್ಲ, ಶರಸಿ ಕೃಷ್ಣಾರ್ಜುನರ ಕೂಡೆ ನನ್ನ ಶೌರ್ಯವನ್ನಲ್ಲಿ ಮೆರೆಸ್ತೇನೆ. ಆ ಕೃಷ್ಣಸ್ವಾಮಿಯ ಮನಸ್ಸನ್ನು ನಾನು ತಣಿಸ್ತೇನೆ. ಒಂದು ವೇಳೆ ಯುದ್ಧದಲ್ಲಿ ನಾನೇ ಸತ್ರು, ನನಗೆ ಅದು ಮರಣ ಅಲ್ಲ, ಮಹಾನವಮಿ. ಆ ಮೋಕ್ಷ ಸಾಮ್ರಾಜ್ಯವನ್ನು ಸೇರುವುದಕ್ಕೆ ಒಳ್ಳೆಯ ಅವಕಾಶ ಇದು, ಕಳುಹಿಸಿಕೊಡಿ. ಅರ್ಥವಾಯಿತು ಸ್ವಾಮಿ. ನಿಮ್ಮ ಉದ್ದೇಶ ಏನು ಅನ್ನುವುದು ನಿಮ್ಮ ಮಾತನ್ನು ಕೇಳಿದಾಗ ಅರ್ಥವಿಸಿಕೊಂಡೆ. ಮೋಕ್ಷವನ್ನು ಪಡೆಯುವುದಕ್ಕೆ ನಿಮಗೊಂದು ದಾರಿಯಾಗ್ತದೆ ಸ್ವಾಮಿ. ಓ, ಆದ್ರೆ ಒಂದುಂಟು, ನಿಮಗೆ ತಿಳಿದಿಲ್ಲ ಅಂತಲ್ಲ, ಈ ಹೊತ್ತಿನಲ್ಲಿ ನಾನು ನೆನಪು ಹುಟ್ಟಿಸಲೇಬೇಕಾಯಿತು. ಯಾಕೆಂದ್ರೆ ಪಿತೃಋಣ ಗುರು ಋಣ ಹೀಗೆ ಋಣಗಳಲ್ಲಿ ಹಲವು ವಿಧಗಳು ಇಲ್ಲಿವೆ. ಹಾಗೆ ಆ ಋಣಗಳನ್ನು ತೀರಿಸಬೇಕು ಅಂತಾದ್ರಿ, ಅಲ್ಲ ಅಲ್ಲಿ ಮೋಕ್ಷವನ್ನು ಪಡೆಯಬೇಕು ಅಂತಾದ್ರಿ, ಪುತ್ರ ಹೀನನಿಗೆ ಸಾಧ್ಯ ಉಂಟಿ? ಹಾಗಾಗಿ ನಿಮಗೆ ಹೇಗೆ ನಿಮಗೆ ಆ ಮೋಕ್ಷ ಪಡೆಯುವುದಕ್ಕೆ ಸಾಧ್ಯ? ಈಗ ನಾವು ಒಂದು ಮಕ್ಕಳಿಗೆ ಮಗುವಿಗೆ ತಾಯಿ ಆದವಳಲ್ಲ, ತಂದೆ ಆದವರಲ್ಲ. ಹಾಗಿರುವಾಗ ಮೋಕ್ಷವನ್ನು ಪಡೆಯಬೇಕು ಅಂತ ನೀವು ಯೋಚಿಸಿಕೊಂಡೇ ಸಾಧ್ಯವಾದೀತಿ. ಹಾಗಾಗಿ ಹೇಳಿಕೊಳ್ಳುವುದು ನೋಡಿ ಸ್ವಾಮಿ, ಕೃಷಿಕನವರು ಬೆಳೆಯನ್ನು ಬೆಳೆಯುವುದಕ್ಕಾಗಿ ಭೂಮಿಯನ್ನು ಹದಗೊಳಿಸ್ತಾನೆ, ಆಮೇಲೆ ಆರ್ಧ ಮಳೆಯ ನಿರೀಕ್ಷೆಯಲ್ಲಿ ಇರ್ತಾನೆ. ಆ ಸಂದರ್ಭದಲ್ಲಿ ಬೀಜವನ್ನು ಬಿತ್ತಿದ್ರೆ ಅದು ಒಳ್ಳೆಯ ಫಲವನ್ನು ಕೊಡ್ತದೆ ಅನ್ನುವುದು ಅವರ ಉದ್ದೇಶ. ಈಗಲೂ ಹಾಗೆ ನೋಡಿ, ನಿಮ್ಮ ಈ ಭೂಮಿ ಈ ಹೊತ್ತಿನಲ್ಲಿ ಫಲವತ್ತಾಗಿದೆ, ಬೀಜ ಬಿತ್ತುವುದಕ್ಕೆ ಇದು ಸುಸಂದರ್ಭವೇ ಹೌದು. ಆದ್ದರಿಂದ ಇದುವೇ ಋತು ಸಮಯವೆನಗೆ ನನ್ನನ್ನು ಕೂಡಿ. ಪ್ರಭಾವತಿ, ಓ, ನಿನ್ನ ಆಶೆಯನ್ನು ಪೂರೈಸಬಹುದಿತ್ತು, ಆದ್ರೆ ತಂದೆ ಒಂದು ಆಜ್ಞೆಯನ್ನು ಮಾಡಿದ್ದಾರೆ. ನಾಳೆ ಸೂರ್ಯೋದಯಕ್ಕೆ ಎಲ್ಲವರೂ ಯುದ್ಧಕ್ಕೆ ಸಿದ್ಧರಾಗಬೇಕು. ಯಾರು ಹಿಂದೆ ಉಳಿದಿದ್ದಾರೋ ಅವರನ್ನು ಕುದಿಯುವಂತ ಎಣ್ಣೆ ಕಟಾಹಕ್ಕೆ ಹಾಕಲಾಗುವುದು ಎಂಬ ಹಾಗೆ ಸೇನಾಧಿಕಾರಿಯ ಪಟ್ಟವನ್ನು ನನಗೆ ಕೊಟ್ಟಿದ್ದಾರೆ. ತಂದೆ ಆಜ್ಞೆಯನ್ನು ಮೀರುವಲ್ಲಿ ನಾನು ಮುನ್ನಡೆಯಬೇಕಾಗಿದೆ. ಹಾಗಾಗಿ ನಿನ್ನ ಆಶೆಯನ್ನು ಪೂರೈಸುವುದಕ್ಕಾಗುವುದಿಲ್ಲ, ಸಾಧ್ಯವಿಲ್ಲ. ಇದು ಸುಧನ್ವನಿಗೆ ಬಂಧನವ ಸ್ವಾಮಿ. ವಿರೋಧಿಗಳ ಪಾಳೆಯವನ್ನೇ ಭೇದಿಸುವ ನನಗೆ ನಿನ್ನ ಈ ಕೋಣೆಯ ಬಾಗಿಲನ್ನು ಭೇದಿಸುವುದು ಕಷ್ಟವಾದಿ. ಗಂಡ ಅನ್ನುವ ಸಲುಗೆಯಿಂದ ಹೀಗಲಾದರೂ ನಿಮ್ಮನ್ನು ಹೋಗುವುದಕ್ಕೆ ಬಿಡುವುದಕ್ಕ ಸಾಧ್ಯ ಇಲ್ಲ ಅನ್ನುವ ಮನಸ್ಸನ್ನು ಅರ್ಥವಿಸಿಕೊಳ್ಳಿ ಅನ್ನುವ ಕಾರಣಕ್ಕಾಗಿ ಹೀಗೆ ಬಾಗಿಲನ್ನು ಹಾಕಿದ್ದು. ಈ ಬಾಗಿಲೆಲ್ಲ ನಿಮ್ಮ ಲೆಕ್ಕಕ್ಕೆ ಸಿಗುವಂತದ್ದೇ ಹೇಳಿ, ಖಂಡಿತ ಅಲ್ಲ. ಆದ್ರೆ ಒಂದು ಮಾತು ಸ್ವಾಮಿ, ನಿಮ್ಮ ತಾಯಿ ನಿಮ್ಮನ್ನು ಈ ವಂಶಕ್ಕೆ ಕೊಟ್ರು, ಸುಗರ್ಭೆ ಅನ್ನುವ ಹೆಸರನ್ನು ಸಾರ್ಥಕ ಪಡಿಸಿಕೊಂಡ್ರು. ನಿಮ್ಮ ತಾಯಿಯಂತೆ ನಾನಾಗಬೇಕು ಅಂತ ಬಯಸಿಕೊಂಡಿದ್ದು ಅಪರಾಧವೇ? ಅದು ತಪ್ಪು ಅಂತ ನೀವು ಹೇಳುವುದೇ ಹೌದು ಅಂತಾದ್ರೆ ನೀವು ಹೋಗಬಹುದು. ಅದು ಸರಿ ಅಂತಾದ್ರೆ ಬಿಡೆ ಬಿಡೆನು ಬಿಡೆನು ನಿಮ್ಮ ಸ್ವಾಮಿ. ಕೇವಲ ಶಾರೀರಿಕವಾದಂತಹ ತೀಟೆಯನ್ನು ತೀರಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ನಾನು ನಿಮ್ಮಲ್ಲಿ ಈ ರೀತಿಯಾಗಿ ಬೇಡಿಕೊಂಡದ್ದಲ್ಲ. ನಾನು ತಾಯಿಯಾಗಬೇಕು, ನನ್ನ ಬದುಕಿನ ಸಾರ್ಥಕತೆಯನ್ನು ಈ ಮೂಲಕವಾಗಿ ಕಂಡುಕೊಳ್ಳಬೇಕು ಅನ್ನುವ ಉದ್ದೇಶವನ್ನು ಇರಿಸಿಕೊಂಡು ನಾನು ನಿಮ್ಮಲ್ಲಿ ಬೇಡಿಕೊಂಡದ್ದು. ಅದು ತಪ್ಪು ಅಂತ ನೀವು ಹೇಳುವುದೇ ಹೌದು ಅಂತಾದ್ರೆ ನೀವು ಹೋಗಬಹುದು. ಅದು ಸರಿ ಅಂತಾದ್ರೆ ಬಿಡೆ ಬಿಡೆನು ಬಿಡೆನು ನಿಮ್ಮ ಸ್ವಾಮಿ. ಅಪ್ಪನ ಮಾತನ್ನು ನಡೆಸಿಕೊಡಬೇಕಾದದು ಮಗನಾದವನಿಗೆ ಧರ್ಮ, ಅದು ಕರ್ತವ್ಯ. ಸರಿ, ಆಗ ಹೆಂಡತಿಯ ಆಸೆಯನ್ನು ಪೂರೈಸಬೇಕಾದದ್ದು ಗಂಡನಾಗಿ ಕರ್ತವ್ಯ ಹೌದಲ್ಲ, ಅದು ಧರ್ಮವೇ ಹೌದಲ್ಲ, ಅದು ಅಲ್ಲ ಅಂತ ನೀವು ಹೇಳುವುದಾದ್ರೆ ನೀವು ಹೋಗಬಹುದು. ಅದು ಸರಿ ಅಂತಾದ್ರೆ ಬಿಡೆ ಬಿಡೆನು ಬಿಡೆನು ನಿಮ್ಮ ಸ್ವಾಮಿ. ಈ ಹೊತ್ತಿನಲ್ಲಿ ಪುತ್ರ ಸಂತಾನ ಬೇಕು ಮೋಕ್ಷವನ್ನು ಪಡೆಯುವುದಕ್ಕೆ ಅನ್ನೋದು ನಾನು ಹೇಳಿದ್ದು. ಈಗ ನೀವು ಅದನ್ನು ಕೊಡದೆ ನೀವು ಹೋದ್ರಿ ಅಂತಾದ್ರೆ ನನ್ನ ಬದುಕಿಗೆ ಅರ್ಥ ಇದೆಯೇ? ಒಂದು ಬಾರಿ ಯೋಚನೆ ಮಾಡಿ ನೋಡಿಕೊಳ್ಳಿ. ಒಂದು ಗಡಿಗೆ ಆಲೋಚನೆ ಮಾಡುವುದಕ್ಕೆ ಸಮಯ. ಸಮಯ ಏಕಾದಶಿ ವೃತ ಮಲಂಘ್ಯ ಶ್ರಾದ್ದ ವಿಧಿತೊಂದು ದಿನವೇ ಸಂಗತಮೋ
ಕರ್ತವ್ಯವು ಏನು ಮಾಡಬೇಕಪ್ಪ ಕರ್ತವ್ಯವಿದೇ ಪೈತೃಕದ ಶೇಷ ಮಗ್ರಾಣಿಸಿ ಹೌದಲ್ಲ ಕೃತ ಪೂಜ ಮಾದ ಪುದು ನಡುಗಿರುಳ್ಗಳೆದ ವನಿತೆಯ ಒಡಗೂಡಬಹುದು ಸರಿ ಸರಿ ನಡುಗಿರುಳ್ಗಳೆದ ವನಿತೆಯ ಒಡಗೂಡಬಹುದು ಅದರಿಂದ ಧರ್ಮ ಪದ್ಧತಿಯ ಇಚ್ಛಿಸಲ್ ಇವಳದಿಂದು ನೀರುವುದು ಮತವಲ್ಲಗೆದಾಗ ಇಂದು ಮೀರುವುದು ಮತವಲ್ಲೆಂದ ತಿಳಿದನು ಆಯ್ 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 ಕಾಮಾಂಧಳಾಗಿ ಇವಳು ಆಡುವಂತಹ ಮಾತುಂತಾದ್ರೆ ಇವಳನ್ನು ವಿರೋಧಿಸಿ ಇವಳ ಬಾಹುಬಂಧನದಿಂದ ಬಿಡಿಸಿ ಹೋಗುವುದು ಸುಧನಿವನಿಗೆ ಕಷ್ಟವಾಗುವುದಿಲ್ಲ. ಆದ್ರೆ ಪ್ರಭಾವತಿ ಕೇಳಿದಂತಹ ಆಶೆಯಲ್ಲಿ ತಪ್ಪುಂಟೆ ಹೇಳಿ ಸತ್ಯವಾದಂತಹ ಮಾತನ್ನೇ ಆಡಿದ್ದಾಳೆ, ಧರ್ಮಯುಕ್ತವಾದಂತಹ ಮಾತನ್ನೇ ಹೇಳಿದ್ದಾಳೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತ ವರ್ಷಭ, ಧರ್ಮಕ್ಕೆ ವಿರುದ್ಧವಲ್ಲದಂತಹ ಕಾಮವನ್ನು ಭಗವಂತ ಕೂಡ ಮೆಚ್ಚುತ್ತಾನಂತೆ. ಹಾಗಿದ್ರೆ ಇಂತಹ ಸಂದಿಗ್ಧ ಸ್ಥಿತಿ, ಒಂದು ಕಡೆಯಲ್ಲಿ ತಂದೆಯ ಆಜ್ಞೆ, ಮತ್ತೊಂದು ಕಡೆಯಲ್ಲಿ ಕೃಷ್ಣಸ್ವಾಮಿಯನ್ನು ಕಾಣುವಂತಹ ಉದ್ದೇಶ, ಈಗ ಷೋಡಶಿಯಾದಂತಹ ಇವಳದಾದಂತಹ ಬಯಕೆ, ಇದು ಮೂರೂ ಕೂಡ ಒಟ್ಟಿಗೆ ಬಂದಿದೆಯಲ್ಲ. ಈ ಸಮಯದಲ್ಲಿ ಒಬ್ಬ ಪ್ರಾಜ್ಞನಾದವ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ ಹಿರಿಯರೇ ಒಂದು ಹೇಳಿದ ಮಾತು ನೆನಪಾಯಿತು. ಏಕಾದಶಿ ವೃತ ಪಿತೃಶ್ರಾದ್ದ, ಆ ಬಳಿಕ ಸತಿಗೆ ಷೋಡಶದ ಋತು ಸಮಯ, ಇದು ಮೂರು ಒಂದೇ ದಿನ ಸಂಘಟಿಸಿದ್ರೆ ಏನು ಮಾಡಬೇಕು? ಏಕಾದಶಿಯ ದಿವಸ ಉಪವಾಸವಿರಬೇಕು, ಆ ದಿನವೇ ಪಿತೃಶ್ರಾದ್ದ ಮಾಡಬೇಕು ಅಂತಾದ್ರೆ ಭೋಜನ ಮಾಡಲೇಬೇಕಲ್ಲ. ಏಕಾದಶಿಯ ದಿವಸ ಸತಿಯನ್ನು ಕೂಡ ಕೂಡಬಾರದು. ಹಾಗಿದ್ರೆ ಮೂರು ಒಂದೇ ದಿವಸ ಬಂದಾಗ ಅದಕ್ಕೊಂದು ಪರಿಮಾರ್ಜನೆಯನ್ನು ಹೇಳಿದ್ದಾರೆ. ಪೈತೃಕದ ಶೇಷಾನ್ನವನ್ನು ಆಗ್ರಹಣಿಸಿದ್ರೆ ಊಟ ಮಾಡಿದಂತಹ ಫಲ ಬರ್ತದೆ, ಏಕಾದಶಿಯ ಉಪವಾಸವನ್ನು ಮಾಡಿದ ಹಾಗೂ ಆಗುತ್ತದೆ. ನಡುವಿರುಳು ಕಳೆದ ಬಳಿಕ ಸತಿಯನ್ನು ಒಡಗೂಡಿದ್ರೆ ಯಾವುದೇ ರೀತಿಯಾದಂತಹ ಲೋಪವಿಲ್ಲ, ಅದು ಧರ್ಮಬಾಹಿರವಾಗುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಇವಳನ್ನು ಇಂದು ಮೀರುವುದು ಸರಿಯಲ್ಲ, ಮಧ್ಯರಾತ್ರಿ ಕಳೆದ ಬಳಿಕ ಇವಳನ್ನು ಒಡಗೂಡುವುದೇ ಸರಿ. ಪ್ರಭಾವತಿ ಸ್ವಾಮಿ, ನಿನ್ನ ಆಶೆಯನ್ನು ನಾನು ಯಾವ ಕಾಲಕ್ಕೂ ಬಂಜೆ ಮಾಡುವುದಿಲ್ಲ. ಹೌದೇ, ನಿನಗೆ ಬೇಕಾದಂತಹ ಸುಖವನ್ನು ಕೊಡುವುದಕ್ಕೆ ಬನ್ನಿ. ಆ ಋಷಕೇತೋ ಪ್ರತ್ಯುಮ್ನನೋ ನೀಲಧ್ವಜನೋ ಎಲ್ಲವರನ್ನು ಯುದ್ಧದಲ್ಲಿ ಸೋಲಿಸಿದ ಹಾಗಾಗಿದೆ. ನನ್ನ ನಿರೀಕ್ಷೆ ಯಾರ ಕೂಡ ಪಾರ್ಥನ ಕೂಡ ನೋಡೋಣ ಬರಲಿ ಬರಲಿ.
ಪಾಶುಪತವನ್ನು ಪಡೆದೆ ಅದು ನಿನ್ನದು ಸೃಷ್ಟಿ. ನೀವು ಕುರುಕ್ಷೇತ್ರ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿನ್ನ ಮನಸ್ಸಿನಲ್ಲಿ ಕ್ಲೈಬ್ಯ ಬಂತಂತೆ, ಅದನ್ನು ಹೋಗಲಾಡಿಸುವುದಕ್ಕೆ ಬೇಕಾಗಿ ಗೀತೋಪದೇಶವನ್ನೇ ಧಾರೆ ಎರೆದರಂತೆ. ಪ್ರಪಂಚಕ್ಕೆ ಗೀತೋಪದೇಶ ಬರುವಲ್ಲಿ ನಿನ್ನದಾದಂತಹ ಒಂದು ಸೃಷ್ಟಿಯೇ ಕಾರಣ. ಆ ಬಳಿಕ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಕುದುರೆ ಬಳಲಿದಾಗ, ರಥವನ್ನು ಹಿಂದೆ ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ ಕೃಷ್ಣ ಹೇಳಿದಾಗ, ಆ ರಥದ ಸುತ್ತ ಬಾಣದ ಕೋಟೆಯನ್ನು ನಿರ್ಮಿಸಿ ವಿರೋಧಿಗಳ ಬಾಣ ಬಾರದ ಹಾಗೆ ಮಾಡಿ ಅದರ ಒಳಗೆ ಕುದುರೆಗೆ ಬೇಕಾದ ಮೇವನ್ನು ಕೊಟ್ಟು ಮತ್ತೊಮ್ಮೆ ಎಬ್ಬಿಸಿದೆಯಂತೆ. ಇದು ನಿನ್ನದಾದಂತಹ ಒಂದು ಸೃಷ್ಟಿ. ಇಷ್ಟೆಲ್ಲ ಸೃಷ್ಟಿಯನ್ನು ಮಾಡಿದಂತಹ ನಿನ್ನನ್ನು ಕಂಡಾಗ, ನಿಮ್ಮ ಕುದುರೆ ಬಂದಾಗ ನನಗೂ ಒಂದು ಆಶೆ ಹುಟ್ಟಿತು. ನಾನು ಯಾಕೆ ನಿನ್ನ ಹಾಗೆ ಒಂದು ಸೃಷ್ಟಿ ಮಾಡಬಾರದು? ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಅಪಜಯವನ್ನು ಕಾಣದಂತಹ ನಿನ್ನನ್ನು ಯುದ್ಧದಲ್ಲಿ ನಾನು ಸೋಲಿಸಿದ್ರೆ ಅದು ಸುಧನ್ವನ ಹೊಸ ಸೃಷ್ಟಿ. ಹಾಗಾಗಿ ಕುದುರೆಯನ್ನು ಕಟ್ಟಿದ್ದೇನೆ. ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಗರ್ವವೋ ತಟ್ಟನೆ ಹೇಳಬೇಕು. ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು. ಹುಡುಗ ಸಿಗುತ್ತಿತ್ತು. ಬಾಲಿಶವಾಯಿತು ನಿನ್ನ ನುಡಿಗಳು. ಹೇಗೆ? ನನ್ನ ಬಗ್ಗೆ ಸಾಕಷ್ಟು ತಿಳಿದಿದ್ದಿ, ಬೇಕಷ್ಟು ಹೇಳಿದ್ದಿ, ಆದ್ರೆ ನಾನೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿಲ್ಲ ಎನ್ನುವುದಕ್ಕೆ ಸಾಕ್ಷಿ ನನ್ನ ಕುದುರೆಯನ್ನು ನೀನು ಕಟ್ಟಿಟ್ಟದ್ದು. ಹೌದು, ಯಾವುದನ್ನು ಬಿಡಬೇಕೋ ಅದನ್ನು ಕಟ್ಟಿಟ್ಟೆ.
ಯಾವುದನ್ನು ಕಟ್ಟಿಡಬೇಕೋ ಅದನ್ನು ಬಿಟ್ಟು ಬಿಟ್ಟೆ. ನಿನ್ನ ಬೆಡಗಿನ ನುಡಿಯನ್ನು ಕಟ್ಟಿಡು, ನಮ್ಮ ಕುದುರೆಯನ್ನು ಬಿಡು, ಕಪ್ಪವನ್ನು ಕೊಡು. ನಿನಗೆ ಯುದ್ಧ ಮಾಡಬೇಕು ಅಂತ ಆಸೆ ಇದ್ರ ಮಗು ನಮ್ಮ ಕೊಳುಗುಳಕ್ಕೆ ಬಾ, ನಮ್ಮೊಟ್ಟಿಗೆ ಸೇರು, ಮುಂದಡೆಯುವಂತಹ ಯುದ್ಧದಲ್ಲಿ ನಿನಗೊಂದು ಅವಕಾಶವನ್ನು ಕೊಡೋಣ, ದುಡಿಮೆ ಅಲ್ಲಿ ಒದಗಿಸ್ತೇವೆ. ಅರ್ಥ ಇಲ್ಲಿಯವರೆಗೆ ನಿನ್ನನ್ನು ನಾನು ಹೊಗಳಿದೆ, ಆದ್ರೆ ಅದುವೇ ನಾಲಿಗೆಯಿಂದ ನಿನ್ನನ್ನು ಮೂಢ ಅಂತ ಹೇಳಬೇಕು. ಯಾಕೆ ಮೂಢನೆಂಬೆನೆ ನಿನ್ನ ರೂಢಿಯ ಭಟನೆಂದು ಆಡಿಕೊಂಡರು ಕೆಲರು, ಅದರ ಅರ್ಥ ಹಲವರು ಒಪ್ಪಿಕೊಳ್ಳಿಲ್ಲ ಅನ್ನುವುದೇ ಅಲ್ವೇ? ನಿನ್ನವರನ್ನು ಬೀಳಿಸಿದ್ದೇನೆ, ಅಂತಹ ನನ್ನಲ್ಲಿ ಹೋರಾಟವನ್ನು ಮಾಡಿ ನನ್ನನ್ನು ಸೋಲಿಸುವುದು ಬಿಟ್ಟು ಕುದುರೆಯನ್ನು ಬಿಡು, ಕಪ್ಪವನ್ನು ಕೊಡು ಅಂತ ನೀನು ಬೇಡ್ತಿಯಲ್ಲ, ಏನು ಬೇಡುವುದಕ್ಕೆ ನೀನು ದ್ವಿಜನ ಹೇಗೆ? ಚರಣಕ್ಕೆ ಬಣಿದ ಪಾರ್ಥನೋ
ಭಾವನ ಕರೆ, ಇನ್ನೊಂದೆಡೆ ಭಾವದ ಕರೆ. ಅಪಶಕುನಗಳನ್ನು ಕಂಡು ಬೆದರಿದ್ದ ನಿನ್ನ ಅಣ್ಣನಿಗೆ ಅಭಯವನ್ನು ನೀಡಿ ಗರುಡಾರೂಢನಾಗಿ ಶೀಘ್ರಾತಿ ಶೀಘ್ರದಿಂದ ಈ ಚಂಪಕಾವತಿಯನ್ನು ಸೇರಿದ್ದೇನೆ. ಅಡಿಗೆರಗಿದ ನಿನ್ನನ್ನು ಎತ್ತಿ ಆಲಿಂಗಿಸಿಕೊಂಡಿದ್ದೇನೆ. ನಿನ್ನ ರಥವನ್ನು ಏರಿ ಕುದುರೆಯ ವಾಗೆಗಳನ್ನು ಹಿಡಿದಿದ್ದೇನೆ. ಪಾರ್ಥ ಸಾರಥಿಯಾಗಿ ಸಂಗ್ರಾಮವನ್ನು ಮುಂದುವರಿಸು. ಗಂಡು ತನಗಿದು ಸಾಕು, ತನ್ನಯ್ಯ ಗಂಡು ತನಗಿದು ಸಾಕು, ತಾಕೈಗುಳ್ಳ ಕೆಲಸ ಗಂಡು ಪುಳಕು ತವದ ಮನುಷ್ಯ. ಹಾಗೆ ನಾವೆಲ್ಲವರೂ ಕಾಯ್ತಾ ಇದ್ದೆವು. ಅಂತಹ ನಮ್ಮ ಆರಾಧ್ಯ ಸ್ವಾಮಿ ಆದಂತಹ ಕೃಷ್ಣ ಪರಮಾತ್ಮ ಪಾರ್ಥನ ರಥದ ಮೂತಿಯಲ್ಲಿ ಕುಳಿತಿದ್ದಾನಲ್ಲ, ಇದನ್ನು ಕಂಡಂತಹ ನಾನೇ ಧನ್ಯ ಧನ್ಯ. ನನ್ನ ಆರಾಧ್ಯ ಮೂರ್ತಿ ನನ್ನ ಕಣ್ಣ ಮುಂದೆ ಬಂದಾಗ ಇವನನ್ನು ಸ್ತುತಿಸದೇ ಇದ್ದಂತಹ ನಾಲಿಗೆ ಯಾಕೆ ಸ್ತುತಿ ಮಾಡ್ತೇನೆ, ಸ್ತುತಿ ಮಾಡ್ತೇನೆ. ಜಯ ಜಯ ಚತುರ್ಮುಖ ಜನಗಜಾಂಗ, ಜಯ 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 ತಾರು ಚಾರಿತ್ರ, ಜಯ ಚಿರಾನಂದ ಜಯ ಚಿರಾಂಬರಾಜ್ಯ, ಜಯ ಜಯ ಚ್ಯುತಿ ದೂರ ಜಯ ಚೂಡಮರ್ಗ ಯೋಮಿತ ಚೇತನ ಸ್ವರೂಪ, ಜಯ ಜಯ ಸಪೀತವಸ್ತ್ರಂ ಸರಸೀರು ಹೇಕ್ಷಣಂ ಸಹಾರ ವಕ್ಷಸ್ಥರ ಶೋಭಿ ಕೌಸ್ತುಭಂ ನಮಾಮಿ ಕೃಷ್ಣಂ ಶಿರಸ. ಇದೋ ನಿನ್ನ ಪಾದಗಳಿಗೆ ವಂದಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಓ ಕ್ಷೀರವಾರಿದ ಸೇನ ಶಾಂತಾಕಾರ, ವಿವಿಧ ವಿಚಾರ ಗೋಪೀಜಾರ, ನವನೀತ ಚೋರ ಮಾರಪಿತ ಗುಣಹಾರ, ನೀಲವರ್ಣ ವಿಶಾಲ ಶುಭ ಗುಣಶೀಲ ಮುನಿಕುಲಪಾಲ, ಲಕ್ಷ್ಮೀಲೋಲ ಮಸ್ತಕಶೂಲ ವನಮಾಲ, ಮೂಲ ಕಾರಣ ವಿಮಲ ಯಾದವ ಜಾಲ ಹಿತ ಗೋಪಾಲ ಅಗಣಿತ ಲೀಲ, ಓ ಕೋಮಲ ಕಾಯನೆ, ಓ ಕಮಲದಳನಯನ ಕಾಳೀಯ ಮಥನ ಕಿಸಲಯೋಪಮಚರಣ ಕಂದರ್ಪ ಜನಕ ಕೌಸ್ತುಭಾಭರಣ, ಇದೋ ತ್ರಾಹಿ ಮಾಂ ಪಾಹಿ ಮಾಂ ಸ್ವಾಮಿ. ಶ್ರೀ ಹರಿಯಾಗಿ ಸಾರಥ್ಯದ ಪರಿಯಾಗಿ, ಜಯದ ಭೇರಿಯಾಗಿ, ವಿಜಯನ ವಿಜಯದ ರೂವಾರಿಯಾಗಿ, ನಮ್ಮ ಉಭಯರಿಗೂ ಉದಾರಿಯಾಗಿ, ಚಂಪಕಾವತಿಯ ದಾರಿಯಾಗಿ ಬಂದಂತಹ ನಿನ್ನನ್ನು ಕಂಡಂತಹ ನಾನೇ ಧನ್ಯ ಸ್ವಾಮಿ ಧನ್ಯ. ಆದರೆ ನೀನು ಬಂದದ್ದು ಯಾಕೆ ಅಂತ ನನಗೆ ಗೊತ್ತಾಯಿತು. ನಿನ್ನ ಭಾವನು ಭಕ್ತನೂ ಆದಂತಹ ಪಾರ್ಥ ಯುದ್ಧದಲ್ಲಿ ಸೋತಿದ್ದಾನೆ. ಕರುವೊಂದು ಅಂಬ ಎಂಬುದಾಗಿ ಕರೆದಾಗ ಆಕಳು ಓಡೋಡಿಕೊಂಡು ಬಂದು ಕೆಚ್ಚಿನ ಅಮೃತವನ್ನು ಆ ಕರುವಿಗೆ ದಾರ ಎರೆದ ಹಾಗೆ ನಿನ್ನ ಪ್ರೇಮಾಮೃತವನ್ನು ಕೊಡುವುದಕ್ಕಾಗಿ ಬಂದೆಯ. ಜಯವ ಪಾರ್ಥಗೆ ಪಾಲಿಸುವೆ ಇದು ನಿಶ್ಚಯ. ಆದರೆ ವಿಜಯನಿಗೆ ಜಯ ಸಿಗಬೇಕು ಅಂತಾದರೆ ಸುಧನ್ವಾರ್ಜುನ ಕಾಳಗ ಮತ್ತೊಮ್ಮೆ ಪ್ರಾರಂಭವಾಗಬೇಕು. ಏನು ನಿನ್ನ ಅರ್ಜುನ ಸುಮ್ಮನೆ ಕುಳಿತಿದ್ದಾರಲ್ಲ, ಸಾಧ್ಯ ಇದ್ರೆ ಪ್ರತಿಜ್ಞೆ ಮಾಡಿ. ಅತಿ ಸತ್ಯ ತಂದ ತೋಟದ ಗದಗಣಿತ ಮತ್ತೆ
ಬಾಲಿಗಳವಲ್ಲ ಆಯ್ತಲ್ಲ ಮುಖಕ್ಕೆ ಮಂಗಳಾರತಿ ಏನು ಭಾವ ಇದು ಅವನು ಹೇಳಿದ ಹಾಗೆ ನೀನು ಕೇಳುವುದ ಪ್ರತಿಜ್ಞೆಯನ್ನು ಮಾಡಲಿ ಎಂದಾಕ್ಷಣ ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆ ಇದು ಹೇಗಾಯಿತು ಗೊತ್ತಾ ಹೇಗೆ ಮತವರಿಯದೆ ಭ್ರಮೆಯಿಂದ ಈ ರೀತಿ ಮಾತನ್ನು ಆಡಿದ ನಿನ್ನ ಈ ಅನುಭವ ಹೇಗಾಯಿತು ಗೊತ್ತಾ ಜಯದ್ರಥನ ಪ್ರಕರಣ ಇದೆಯಲ್ಲ ಅಲ್ಲಿ ನಿನ್ನ ಭಾಷೆಯನ್ನು ಈಡೇರಿಸುವುದಕ್ಕೆ ನೀನೆಷ್ಟು ಸಂಕಟವನ್ನು ಪಟ್ಟುಕೊಂಡಿದ್ದಿ ಕೊನೆಗೆ ನಾನೇ ಅಲ್ಲಿಗೆ ಬರಬೇಕಾಯಿತು ಅಂತೂ ಇಂತೂ ಜಯದ್ರಥನ ವಧೆಯಾಯಿತು ಅವ ದುಷ್ಟನಾಗಿದ್ದ ಇವ ಹಾಗಲ್ಲ ಶಿಷ್ಟನಾಗಿದ್ದಾನೆ ಸತ್ಯಸಂಧನಾಗಿದ್ದಾನೆ ವಿಷ್ಣು ಭಕ್ತನಾಗಿದ್ದಾನೆ ಏಕಪತ್ನಿ ವ್ರತಸ್ಥನಾಗಿದ್ದಾನೆ ಆದ್ದರಿಂದ ಅಷ್ಟು ಸುಲಭದಲ್ಲಿ ಇವನನ್ನು ಕೊಲ್ಲುವುದಕ್ಕೆ ಸಾಧ್ಯ ನೀನು ಹೇಳಿದ ಎಲ್ಲ ವಿಷಯಗಳು ಕೂಡ ನಾವು ಒಂದು ಮಟ್ಟದಲ್ಲಿ ಹಾಗೆ ಇದ್ದೇವೆ ಅವನು ಏಕಪತ್ನಿ ಆದ್ದರಿಂದ ನಿನ್ನ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕೆ ಕಷ್ಟವೇ ಅನುಮಾನವೇ ಇಲ್ಲ ಏನ್ ಮಾಡುವುದು ಬಾವ ಈಗಾಗಲೇ ಇಷ್ಟು ಕಾಲ ನಡೆದಂತಹ ಸಂಗ್ರಾಮದಲ್ಲಿ ನಿನ್ನ ಕಂಬನಿಯಿಂದ ತೋಯಿಸಿದನಲ್ಲ ಈ ಚಂಪಕಾವತಿಯ ನೆಲವನ್ನು ಯಾರಾದರೂ ಹೀಗೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಸುರಿಸಿದ್ದು ಉಂಟು ಹೇಳು ಆದ್ದರಿಂದ ಒಂದು ಕೆಲಸ ಮಾಡೋಣ ನನಗೊಂದು ನಿನ್ನ ಧೈರ್ಯ ಹೆಣ್ಣು ಕೊಟ್ಟ ಮನೆಯವರು ಗಟ್ಟಿ ಇದ್ದಾರೆ ತೊಂದರೆ ಇಲ್ಲ ಅಂತ ನೀನು ಕೈ ಬಿಟ್ಟರೆ ಎಲ್ಲ ಸಂದರ್ಭದಲ್ಲಿಯೂ ಆ ಭರವಸೆ ಸಾಕಾಗುವುದಿಲ್ಲ ಮಾತ್ರವಲ್ಲ ಇಲ್ಲಿ ನನಗೂ ಅವನಿಗೂ ಒಂದು ರೀತಿಯ ಸಂಬಂಧ ಇದೆಯಲ್ಲ ದೇವ ಭಕ್ತ ಆದ್ದರಿಂದ ಈ ಪ್ರಕರಣದಲ್ಲಿ ನಾನೂ ಸ್ವಲ್ಪ ಹಿಂದೆಯೇ ನಿಲ್ಲಬೇಕಾಗುತ್ತದೆ ಹಾಗೆ ಅಂತ ನಿನ್ನನ್ನು ಬಿಡುವುದಕ್ಕಾಗುತ್ತದೆಯೋ ಭಾವ ನಮ್ಮ ತಲೆ ಬಿಸಿ ಯಾರಿಗೆ ಅರ್ಥ ಆಗ್ತದೆ ಆದ್ದರಿಂದ ಒಂದು ಕೆಲಸ ಮಾಡೋಣ ನಿನ್ನಲ್ಲಿರತಕ್ಕಂತಹ ಈ ಬಾಣದ ಶಕ್ತಿ ಸಾಲದು ಆಶೆಪಟ್ಟಾಗ ತಾಯಿಯಾದವಳಿಗೆ ಯಾವ ಸ್ಥಿತಿ ಬರ್ತದೋ ಹಾಗೆ ಆಗಿದೆ ಆದ್ರೆ ಇಲ್ಲಿ ನೀನು ಯೋಚಿಸಬೇಕಾದಿಲ್ಲ ಇಬ್ಬರು ಮಕ್ಕಳು ಒಂದೇ ವಸ್ತುವನ್ನು ಆಶೆ ಪಟ್ಟರೆ ತಾನೇ ನಿನಗೆ ಆತಂಕ ಬರುವುದು ದುಗುಡ ಬರುವುದು ಇಲ್ಲಿ ಹಾಗೆಲ್ಲ ಸ್ವಾಮಿ ಸುಧನ್ವಾರ್ಜುನರ ಯುದ್ಧವಾದರೂ ಕೂಡ ನನ್ನ ಉದ್ದೇಶವೇ ಬೇರೆ ಅವನ ಉದ್ದೇಶವೇ ಬೇರೆ ಅವನಿಗೆ ಕುದುರೆ ಬೇಕು ಜಯವೆಂಬ ಚದುರೆ ಬೇಕು ಅದು ನಿನ್ನ ಎದುರೇ ಬೇಕು ಆದ್ರೆ ನನಗೆ ಬೇಕಾದದ್ದು ಆ ಜಯವಲ್ಲ ಈ ಲೋಕವನ್ನು ಬಿಟ್ಟು ಆ ಲೋಕವನ್ನು ಸೇರುವಂತಹ ಜಯ ನನಗೆ ಬೇಕಾಗಿದೆ ಸುಧನ್ವ ಯುದ್ಧಕ್ಕೆ ಬಂದದ್ದು ಮದದಿಂದ ಅಲ್ಲ ಇದು ಮುದದಿಂದ ಸ್ವಾಮಿ ನಿನ್ನನ್ನು ಕಾಣುವಂತಹ ಆಸೆ ಒಂದಂತಾದ್ರೆ ಆ ಪುರುಷಾರ್ಥದಲ್ಲಿ ಒಂದಾದಂತಹ ಮೋಕ್ಷವನ್ನು ಪಡೆಯಬೇಕನ್ನುವಂತಹ ಉದ್ದೇಶದಿಂದಲೇ ನಾನು ಯುದ್ಧಕ್ಕೆ ಬಂದಿದ್ದೇನೆ ಹಾಗಾಗಿ ನನಗೆ ಬೇಕಾದ್ದು ನನಗೆ ಕೊಡು ಅವನಿಗೆ ಬೇಕಾದನ್ನು ಅವನಿಗೆ ಕೊಡು ಒಂದು ಧರ್ಮ ಸಂಕಟ ಇತ್ತು ಅದು ಪರಿಹಾರ ಆಯ್ತಲ್ಲ ಯುದ್ಧ ಆರಂಭ ಮಾಡುತ್ತೆ ಸಾಕಾಗುವುದಿಲ್ಲ ಅದಕ್ಕೋಸ್ಕರವಾಗಿ ಗೋವರ್ಧನ ಗಿರಿಯನ್ನು ಕಿರುಬೆರಳಿನಿಂದ ಎತ್ತಿ ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸಿದಂತಹ ಪುಣ್ಯವಿದೆಯಲ್ಲ ಅದನ್ನು ಈ ಬಾಣಗಳಿಗೆ ಧಾರೆ ಎರೆಯುತ್ತೇನೆ ಪ್ರಯೋಗಿಸಿ ಪುಣ್ಯವನ್ನು ಆ ಪುಣ್ಯವನ್ನು ಹೊತ್ತು ಬಂದಂತಹ ಬಾಣವನ್ನು ಮಾರ್ಗ ಮಧ್ಯದಲ್ಲಿ ಖಂಡಿಸದೆ ಹೋದ್ರೆ ನಿನ್ನ ಭಕ್ತನಲ್ಲ ನೋಡು ಇನ್ನು ಅವಸರ ಮಾಡಬೇಡ ನಾನು ನಿರಾಶವಾದಿ ಅಲ್ಲ ಒಂದು ಹೋಯ್ತಲ್ಲ ಇನ್ನೆರಡು ಉಂಟಲ್ಲ ಅದನ್ನು ಭದ್ರವಾಗಿ ಇಟ್ಕೊಳ್ಬೇಕು ನೀನು ಸರಿಯಾದ ರೀತಿಯಲ್ಲೇ ಪ್ರಯೋಗ ಮಾಡಬೇಕು ಏ ಬಾವ ಒಂದು ಘಟನೆಯ ಪುಣ್ಯ ಸಾಕಾಗುವುದಿಲ್ಲ ಆದ್ದರಿಂದ ಕೃಷ್ಣಾವತಾರದಲ್ಲಿ ಆರ್ಜಿಸಿದಂತಹ ಸಮಗ್ರ ಪುಣ್ಯವನ್ನು ಈ ಬಾಣಕ್ಕೆ ಧಾರೆ ಇರಿ ಕೃಷ್ಣಾವತಾರದ ಪುಣ್ಯ ಅರ್ಥ ಇಲ್ಲಿ ಕೇಳು ನನ್ನ ಪ್ರತಿಜ್ಞೆ ನಿನ್ನ ಬಾಣ ಪುಣ್ಯವನ್ನು ಹೊತ್ತು ಬರ್ತಾ ಇದೆಯಲ್ಲ ಅದನ್ನು ನಾನು ಖಂಡಿಸ್ತೇನೆ ಒಂದು ವೇಳೆ ಖಂಡಿಸದೇ ಹೋದ್ರೆ ಪ್ರಪಂಚದಲ್ಲಿ ಆದರ್ಶ ದಂಪತಿಗಳು ಅಂತ ಹೇಳಿದ್ರೆ ವಸಿಷ್ಠ ಅರುಂಧತಿಯರು ಅವರು ಏಕಾಂತದಲ್ಲಿರುವಾಗ ಹೋಗಿ ವಸಿಷ್ಠರ ಎದೆಗೆ ಒತ್ತವರಿಗೆ ಯಾವ ಪಾಪ ಬರ್ತದೋ ನಿನ್ನ ಬಾಣವನ್ನು ತುಂಬ ನನಗೆ ಬರ್ತದೆ
ಉಂಟಲ್ಲ ಮೂರು ಬಾಣ ತಾನೆ. ಹೌದು, ಈಗ ನಾನು ಹಿಂದಿನ ಅವತಾರಕ್ಕೆ ಹೋಗಬೇಕಾಗುತ್ತದೆ. ಮರ್ಯಾದಾ ಪುರುಷೋತ್ತಮನಾಗಿ ಧರ್ಮವನ್ನು ಸಂರಕ್ಷಣೆ ಮಾಡಿದ ಆ ರಾಮಾವತಾರ ಇದೆಯಲ್ಲ, ಅಲ್ಲಿ ಆರ್ಜಿಸಿದಂತಹ ಸಮಗ್ರ ಪುಣ್ಯವನ್ನು ಈ ಬಾಣಕ್ಕೆ ಧಾರೆ ಎರೆಯುತ್ತೇನೆ. ಮಾತ್ರವಲ್ಲ, ತುದಿಯಲ್ಲಿ ರುದ್ರ, ಮಧ್ಯದಲ್ಲಿ ವಿಷ್ಣು, ಕೊನೆಯಲ್ಲಿ ಬ್ರಹ್ಮ, ಈ ಮೂರು ಶಕ್ತಿಗಳನ್ನು ಆವಾಹಿಸಿದ್ದೇನೆ. ಇದೇನು ಬಾಬಾ ನಿನ್ನ ಪುಜದ ಬಲ ಕೊಟ್ಟದ್ದು? ಭಾರ ಹೆಚ್ಚಾಯ್ತು ಅಂತ ಇದು ಕೃತ್ಯಗಳನ್ನು ಸಮರಿಸಿದ್ದೇನೆ. ಚೈತನ್ಯ ಸಮಸ್ಯೆ ಸ್ವಾಮಿ. ಪುಣ್ಯವನ್ನು ಹೊತ್ತು ಬರ್ತಾ ಇದೆ ಬಾಣ, ಹಾಗಿದ್ರೆ ಆ ಪುಣ್ಯವನ್ನು ಸೂರೆಗೊಂಡದ್ದು. ನಾನು ನರನು ಅವ ಭಾವ ಅನ್ನುವಂತ ಕೊಂಡಾಟ ಬೇಡ, ಅಥವಾ ನಾನು ಭಕ್ತ ಅನ್ನುವಂತ ಯಾವುದೇ ರೀತಿಯಾದಂತ ಮಮಕಾರ ಬೇಡ. ನೀನು ಹೇಳು ಸ್ವಾಮಿ, ಯಾರಿಗೆ ಹೋಯ್ತು ಪುಣ್ಯ? ಅದು ಪೂರ್ಣ, ಇದು ಪೂರ್ಣ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಪೂರ್ಣವೇ ಉಳಿಯುತ್ತದೆ. ಹೌದೇ, ನೀನು ಬಯಸಿದಂತಹ ಆ ಲೋಕವನ್ನು ಪಡೆಯಬೇಕಿದ್ರೆ ನಿನಗೆ ಪುಣ್ಯಗಳ ಅವಶ್ಯಕತೆ ಇದೆ ತಾನೆ. ನನ್ನ ಸದ್ಭಕ್ತನಾದಂತಹ ನಿನಗೆ ಅದನ್ನು ನಾನು ಅನುಗ್ರಹಿಸಬೇಡವೇ? ಹೌದೇ, ಒಳ್ಳೆಯದು, ಈಗ ಗೊತ್ತಾಯ್ತು. ಹಾಗಂತ ನನ್ನ ಪ್ರತಿಜ್ಞೆಯಿಂದ ನಾನು ಯಾವತ್ತೂ ಹಿಂದೆ ಉಳಿಯುವುದಿಲ್ಲ. ಪಾರ್ಥ, ಶಿವರಾತ್ರಿಯ ದಿವಸ ಶಿವಲಿಂಗವನ್ನು ಪೂಜಿಸುವಂತಹ ಸಮಯ, ಹೋಗಿ ಆ ಬ್ರಾಹ್ಮಣನ ಜೊತೆಗೆ ತುಳಿದ ಮನೆಗೆ ಯಾವ ಪಾಪ ಬರ್ತದೋ, ನಿನ್ನ ಬಾಣವನ್ನು ಖಂಡಿಸದೆ ಹೋದ್ರೆ ಸುಧನ್ವನಿಗೆ ಬರೆಯುವ. ಇಳೆಗಚ್ಚುತನ ಶ್ರೀಪದ ನಳಿನ ದೆಡೆಯಲಿ ಬಿದ್ದು ತಲೆ ಜನವೇ ಜಯ ಚಿತಿ ಪಾಯ ಜಯ ಜಯ. ಶ್ರೀಕೃಷ್ಣ ಸ್ವಾಮಿ, ನಿನ್ನ ಪ್ರತಿಜ್ಞಾ ಪೂರ್ಣವಾಯಿತು, ಸುಧನ್ವನ ಪ್ರತಿಜ್ಞೆಯೂ ಪೂರೈಸಲ್ಪಟ್ಟಿತು. ನೀನು ಎಸೆದಂತಹ ಬಾಣವನ್ನು ಆತ ಖಂಡಿಸಿದ್ದಾನೆ. ಒಂದು ತುಂಡು ಆತನ ಶಿರವನ್ನು ಕತ್ತರಿಸಿತು. ಆತನ ರುಂಡ ನನ್ನ ಪಾದಬುಡದಲ್ಲಿ ಬಿತ್ತು ಅದನ್ನು ಎತ್ತಿ ಆಗಸಕ್ಕೆ ಒಗೆದಿದ್ದೇನೆ. ಅಯ್ಯ, ಈ ಭಕ್ತ ಕರ್ಮಯೋಗದಿಂದ ನನ್ನನ್ನು ಒಲಿಸಿದ. ಮೋಕ್ಷ ಎಂಬುದು ಒಂದೇ ಜನ್ಮದಲ್ಲಿ ಅರ್ಪಿಸುವಂತಹ ಸಾಧನೆ ಅಲ್ಲ ಅಲ್ಲ. ಆದ್ದರಿಂದ ಅವನಿಗೆ ಪುಣ್ಯವನ್ನು ಧಾರೆ ಎರೆದು ಅವನು ಬಯಸಿದಂತಹ ಮೋಕ್ಷ ಧಾಮವನ್ನು ಸೇರುವುದಕ್ಕೆ ನಾನು ಈ ರೀತಿ ನಿನ್ನ ಬಾಣಗಳಿಗೆ ಪುಣ್ಯವನ್ನು ಧಾರೆ ಎರೆಯಬೇಕಾಯಿತು. ಅಂತೂ ಅವನಿಗೆ ಬೇಕಾದ್ದು ಅವನಿಗೆ ಸಿಕ್ಕಿತು, ವೀರ ವಿಜಯನಾದಂತಹ ನಿನಗೆ ಬೇಕಾದ್ದು ನಿನಗೆ ಸಿಕ್ಕಿತು. ಆದರೆ ಹಂಸಧ್ವಜನಿಗೆ ಇವನು ಒಬ್ಬನೇ ಮಗ ಅಲ್ಲ, ಇನ್ನು ಮುಂದೆ ಏನಾಗುತ್ತದೆ ಎಂಬ ಪ್ರತೀಕ್ಷೆಯಲ್ಲಿರೋಣಪ್ಪ.